ಐಐಎಸ್ಸಿ ಪುರಾತನ ಹಾಗೂ ಶಾಸ್ತ್ರೀಯ ಧನ್ಯಾಮ್ಲಾ ಚಿಕಿತ್ಸೆಯಿಂದ ತೂಕ ಇಳಿಸುವ ಕಾರ್ಯಕ್ರಮವನ್ನು ಆರಂಭಿಸಿದೆ ಮೈಸೂರು ನಗರದ ಲಲಿತಾದ್ರಿಪುರಂನಲ್ಲಿರುವ ಇಂಡಸ್ ವ್ಯಾಲಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ದೇಹದ ಬೊಜ್ಜನ್ನು ಇಳಿಸಲು ಮತ್ತು ಇತರ ನೋವಿನ ಸ್ಥಿತಿಯನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ ನಗರದ ಇಂಡಸ್ ವ್ಯಾಲಿ ಆಯುರ್ವೇದಿಕ್ ಸೆಂಟರ್ನಲ್ಲಿ ಶಾಸ್ತ್ರೀಯ ಧನ್ಯಾಮ್ಲಾ ಧಾರಾ ತಂತ್ರವನ್ನು ಬಳಸಿಕೊಂಡು ಹೊಸ ತೂಕ ಇಳಿಸುವ ಕಾರ್ಯಕ್ರಮವನ್ನು ರೂಪಿಸಲಾಗಿದ್ದು ಇದು ಪುರಾತನ ಆಯುರ್ವೇದ ಪ್ರಕ್ರಿಯೆಯಾಗಿದೆ ಇದರಲ್ಲಿ ಹುದುಗಿಸಿದ ದ್ರವವನ್ನು ಹಲವು ಧಾನ್ಯ ಹಾಗೂ ಗಿಡ ಮೂಲಿಕೆಗಳಿಂದ ತಯಾರಿಸಲಾಗಿದೆ ದೇಹದ ಮೇಲೆ ನಿರ್ದಿಷ್ಟ ಎತ್ತರ ಲಯ ಮತ್ತು ಉಷ್ಣತೆಯನ್ನ ಕಾಪಾಡಿಕೊಂಡು ಅರ್ಹ ಚಿಕಿತ್ಸಕರು ಇದನ್ನು ನಿರ್ವಹಿಸಿದ್ದಾರೆ ಐಬಿಎಸ್ಸಿಯ ಮುಖ್ಯ ಆಯುರ್ವೇದ ವೈದ್ಯ ಡಾಕ್ಟರ್ ಬೆಳಕುವಿ ಚಂದು ಅವರು ಈ ಚಿಕಿತ್ಸೆಯಿಂದ ದೇಹದಿಂದ ಅಧಿಕ ಬೊಜ್ಜನ ಕಡಿಮೆಯಾಗದ ಸಂಧಿವಾತ ಆಮವಾಟ ಮತ್ತು ಇತರ ನೋವಿನ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಬಿಗಿತ ಟಿವಿ ಮತ್ತು ಊತವನ್ನು ನಿವಾರಿಸುತ್ತೆ ಅಂತ ಹೇಳಿದರು ಏನು ಇದು ದೇಹವನ್ನು ಪುನರ್ ಯೌವ್ವನಗೊಳಿಸುವುದಲ್ಲದೆ ದೇಹಕ್ಕೆ ಶಕ್ತಿ ನೀಡುತ್ತೆ ಎಂದರು ಇದು ಜೀರ್ಣಶಕ್ತಿ ಇಂಪ್ರೂವ್ ಮಾಡೋದ್ರಿಂದ ಇದನ್ನ ಊಟಕ್ಕೆ ಮುಂಚೆ ಕೊಡ್ತೀವಿ ಬಸ್ತಿ ರೂಪದಲ್ಲೂ ಉಪಯೋಗಿಸ್ತೀವಿ ಇದನ್ನ ಸರ್ವಾಂಗಧಾರ ಅಂದ್ರೆ ಬಾಡಿ ಮೇಲೆ ಹಾಕೋದಕ್ಕೂ ಉಪಯೋಗಿಸ್ತೀವಿ ಲೇಪ ಅಂತ ಮಾಡ್ತೀವಿ ಒಂದು ಯಾವ್ದಾರ ಗಿಡಮೂಲಿಕೆಗಳನ್ನ ಧಾನ್ಯಾಮ್ಲ ದಾರದಲ್ಲಿ ಪೇಸ್ಟ್ ಮಾಡ್ಕೊಂಡು ಹಚ್ತೀವಿ ಇದೆಲ್ಲ ಜಾಯಿಂಟ್ಸ್ ಪೇನು ಸ್ಟಿಫ್ನೆಸ್ ಊತ ಇರುತ್ತಲ್ಲ ಅಂತ ಕಡೆಗೆಲ್ಲ ಇದು ಹೆಲ್ಪ್ ಆಗತ್ತೆ ಯಾಕಂದ್ರೆ ಧಾನ್ಯಾಮ್ಲ ಧಾರದ ಪ್ರಾಪರ್ಟಿನೇ ಉಷ್ಣ ಮತ್ತೆ ತೀಕ್ಷ್ಣ ಇರುತ್ತೆ ಸೊ ಯಾವಾಗ ಉಷ್ಣ ತೀಕ್ಷ್ಣ ಇರುತ್ತೋ ನಾವು ಆಯುರ್ವೇದದಲ್ಲಿ ಮೂರು ದೋಷಗಳನ್ನ ಹೇಳ್ತೀವಿ ವಾತ ಪಿತ್ತ ಕಫ ಈ ಧಾನ್ಯಾಮ್ಲಧಾರ ಬೇಸಿಕಲಿ ವಾತ ಮತ್ತು ಕಫ ಇರೋವಂಥ ದೋಷಗಳದು ಡಿಸಾರ್ಡರ್ಸಲ್ಲಿ ಉಪಯೋಗಿಸ್ತೀವಿ ಪಿತ್ತದಲ್ಲಿ ಉಪಯೋಗಿಸುವಾಗ ನಾವು ಹುಷಾರಾಗಿ ಉಪಯೋಗಿಸ್ಬೇಕು ಯಾಕೆಂದ್ರೆ ಇದರಿಂದ ಪಿತ್ತ ಜಾಸ್ತಿ ಆದಾಗ ಅವ್ರಿಗೆ ಸ್ಕಿನ್ನಲ್ಲಿ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ ಬಟ್ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಮುಂಚೆ ಅವ್ರನ್ನ ಎವ್ಯಾಲ್ಯೂಯೇಟ್ ಮಾಡಿ ಎಷ್ಟು ದಿವಸ ಇದನ್ನು ಕೊಡಬೇಕು ಹೇಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡೇ ಕೊಡೋದು